Hi, hello students. Today we learn one activity. Okay, look at the picture. Color the correct word of the box. Ili picture nodbeku. Correct ili two words kottidare. Avaredralli yavudu correct anta nodi. Adikke en madbeku. क्रयांस हाकु क्रयांस अदान हाकु ओके सुलभ इला नोड़ी द काफी इज काफी हाट आगे कोल्ड आगे द काफी इज हाट बिसि बिसि इरुत्तल्वा अदक्के क्रयांस अदे बण हाकु ओके गोतायतल्वा सुलभवेदल्वा ओदबेकु सेंटेंस ना स्मॉल स्मॉल सेंटेंस ना ओदबेकु ओदि करेक्ट आगिरोदक्के क्रयांस इंद मार्क माडबेकु द काफी इज हॉट सेकंड वन द गर्ल इज थिन फैट नोड़ी इली गर्ल इदळल्वा हेगिदळे तेळ्ळगिदळ दप्प इदळ थिन अंद्रे तेळ्ळगिदळे अंत फैट अंद्रे दप्प इदळे द गर्ल इज फैट अल्वा इवळु दप्प इदळे अदक्के क्रयांस अल्लि नोड़ी क्रयांस अल्लि ई तर मार्क माडबेकु सरी उत्तरक्के एनु कलर द करेक्ट वर्ड करेक्ट वर्ड गे क्रयांस इंद मार्क माडबेकु द सन शाइन्स एट डी ए वै डे एन ई जी एच टी नाइट सूर्य डे बेळग्गे होत्तु ಪ್ರಕಾಶವಾಗಿರ್ತಾನ ಅಥವಾ ರಾತ್ರಿ ಪ್ರಕಾಶಮಾನವಾಗಿ ಇರ್ತಾನ ಅಂತ ಯಾವಾಗ ಇರ್ತಾನೆ ಸೂರ್ಯ ದ ಸನ್ ಶೈನ್ಸ್ ಅಟ್ ಡೇ ಟೈಮ್ ಹೌದಲ್ವಾ ಅವನು ಬೆಳಗ್ಗೆ ಹೊತ್ತು ಹೇಗಿರ್ತಾನೆ ಪ್ರಕಾಶಮಾನವಾಗಿ ಇರ್ತಾನೆ ಸೋ ಡೇಗೆ ಕಲರ್ ಆಗಬೇಕು ಅರ್ಥ ಆಯ್ತಲ್ಲ ಫೋರ್ತ್ ವನ್ ದ ಪಿಗ್ ಈಸ್ ಬ್ಲ್ಯಾಕ್ ವೈಟ್ ಇಲ್ಲಿ ಪಿಗ್ ಇದೆ ಅಲ್ವಾ ಈ ಪಿಗ್ ಯಾವ ಕಲರಲ್ಲಿದೆ ದ ಪಿಗ್ ಈಸ್ ಇಲ್ಲಿ ಯಾವ ಕಲರಲ್ಲಿದೆ ಬ್ಲ್ಯಾಕ್ ಇದೆಯಾ ಇಲ್ಲಿ ಚಿತ್ರದಲ್ಲಿರೋದು ಪಿಗ್ ವೈಟ್ ಕಲರಲ್ಲಿದೆ ಸೊ ಯಾವುದಕ್ಕೆ ಮಾರ್ಕ್ ಮಾಡಬೇಕು ವೈಟ್ ಗೆ ದ ಪಿಗ್ ಈಸ್ ವೈಟ್ ಓಕೆ ದ ಎಲಿಫೆಂಟ್ ಈಸ್ ಬಿಗ್ ಆರ್ ಸ್ಮಾಲ್ ಎಲಿಫೆಂಟ್ ಇದೆ ಅಲ್ವಾ ಬಿಗ್ ಇದೆಯೋ ಸ್ಮಾಲ್ ಇದೆಯೋ The elephant is big. Alva, elephant to hegide dappa ide. Yavuduk mark madbeku big ige. Alva, you have to mark big. Okay. The elephant is big. Aitala next. The car is old or new. ಇಲ್ಲಿ ಕಾರ್ ಇದೆ ಅಲ್ವಾ ಈ ಈ ಕಾರ್ ಓಲ್ಡ್ ಕಾರ್ ಅಥವಾ ನ್ಯೂ ಕಾರ್ ದ ಕಾರ್ ಈಸ್ ಓಲ್ಡ್ ಅಲ್ವಾ ಓಲ್ಡ್ ಕಾರ್ ಹಳೆ ಕಾರ್ ಅಲ್ವಾ ಇದು ಅದಕ್ಕೆ ದ ಕಾರ್ ಈಸ್ ಓಲ್ಡ್ ಗೊತ್ತಾಯ್ತಲ್ಲ ದ Coffee is hot.
The girl is fat. The sun shines at day. The pig is white. The elephant is big. The car is old. Enta karadu? Hale karu. The girl is very. Nodi illi en maatidale girl. Girl is very happy. Alva? Bejar maadkondu kootidala? Illa alla. The girl is very happy. Happy andre khush khushi agirodu. Girl is very happy. Happy andre no ಖುಷಿಯಾಗಿರೋದು. ದ ಟಾರ್ಟೈಸ್ ಈಸ್ ಸ್ಲೋ ಆರ್ ಫಾಸ್ಟ್. ಟಾರ್ಟೈಸ್ ಆಮೆ ಇದೆಯಲ್ಲ, ಆಮೆ ನಿಧಾನಕ್ಕೆ ಚಲಿಸತ್ತೋ ಫಾಸ್ಟಾಗಿ ಚಲಿಸತ್ತೋ? ದ ಟಾರ್ಟೈಸ್ ಸ್ಲೋ. ಸ್ಲೋ ಅಲ್ವಾ ಅದು, ನಿಧಾನಕ್ಕೆ ಹೋಗತ್ತಲ್ವಾ, ಅದಕ್ಕೆ ದ ಟಾರ್ಟೈಸ್ ಸ್ಲೋ, ನಿಧಾನಕ್ಕೆ ಹೋಗತ್ತೆ. ದ ಗರ್ಲ್ ಈಸ್ ಹ್ಯಾಪಿ. ದ ಟಾರ್ಟಾಯ್ಸ್ ಈಸ್ ಸ್ಲೋ. ಓಕೆ, ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟು ನೈನ್ತ್ ಒನ್ನು. ದ ಟ್ರೀ ಈಸ್, ಇಲ್ಲಿ ಕೊಕೊನಟ್ ಟ್ರೀ ಇದೆ ಅಲ್ವಾ, ದ ಕೊಕೊನಟ್ ಟ್ರೀ ಈಸ್ ಟಾಲ್ ಆರ್ ಶಾರ್ಟ್. ಕೊಕೊನಟ್ ಟ್ರೀ ಟಾಲ್ ಎತ್ತರ ಇದೆಯೋ ಅಥವಾ ಗಿಡ್ಡ ಇದೆಯೋ? ಕೊಕೊನಟ್ ಟ್ರೀ ಹೇಗಿರುತ್ತೆ? ಟಾಲ್ ಅಲ್ವಾ, ಅದಕ್ಕೆ ಟಾಲಿಗೆ ಕಲರ್ ಹಾಕಬೇಕು. ದ ಟ್ರೀ ಈಸ್ ಟಾಲ್. The ice cream is hot or cold? Ice cream ಬಿಸಿ ಇರುತ್ತೋ ಅಥವಾ ತಣ್ಣಗಿರುತ್ತೋ? The ice cream is cold. Ice cream ಹೇಗಿದೆ? Cold ಇದೆ, ತಣ್ಣಗಿರುತ್ತೆ ಅಲ್ವಾ. Ice cream ಹೇಗಿರುತ್ತೆ? ತಣ್ಣಗಿರುತ್ತೆ. So ಐಸ್ ಕ್ರೀಮ್ಗೆ ಕಲರ್ ಹಾಕಬೇಕು. ದ ಡಾಗ್ ಈಸ್ ಇನ್ಸೈಡ್ ದ ಬಾಕ್ಸ್ ಔಟ್ಸೈಡ್ ದ ಬಾಕ್ಸ್? ಡಾಗ್ ಎಲ್ಲಿದೆ? ಡಾಗ್ ಒಳಗಡೆ ಇದೆಯೋ ಅಥವಾ ಹೊರಗಡೆ ಇದೆಯೋ? ಇನ್ಸೈಡ್ ಅಂದರೆ ಒಳಗೆ, ಔಟ್ಸೈಡ್ ಅಂದರೆ ಹೊರಗೆ. ದ ಡಾಗ್ ಈಸ್ ಇನ್ಸೈಡ್ ಅಲ್ವಾ, ಇನ್ಸೈಡ್ ದ box. The dog is inside the box. Next, the feather. Feather andre gari, navilu gari alva idu. The feather is soft or hard? Feather soft agirutto hard agirutto? The feather is soft alva, ಸ್ಮೂತ್ ಆಗಿರುತ್ತೆ. ಫೆದರ್ ಹೇಗಿರುತ್ತೆ? ಸಾಫ್ಟ್ ಆಗಿರುತ್ತೆ. ದ ಫೆದರ್ ಈಸ್ ಸಾಫ್ಟ್. ದ ಡಾಗ್ ಈಸ್ ಇನ್ಸೈಡ್ ದ ಗೇಟ್ ಆರ್ ಔಟ್ಸೈಡ್ ದ ಗೇಟ್? ನಾಯಿ ಇಲ್ಲಿ ಗೇಟಿಂದ ಹೊರಗಡೆ ಇದೆಯೋ ಅಥವಾ ಒಳಗಡೆ ಇದೆಯೋ? ದ ಡಾಗ್ ಈಸ್ ಔಟ್ಸೈಡ್, ಗೇಟಿಂದ ಹೊರಗಿದೆ ತಾನೇ ಇದು, ಅದಕ್ಕೆ ಔಟ್ಸೈಡ್ ದ ಗೇಟ್. ದ ಡಾಗ್ ಈಸ್ ಔಟ್ಸೈಡ್ ದ ಗೇಟ್. ನೆಕ್ಸ್ಟ್, ದ ಸ್ಟೋನ್. ಸ್ಟೋನ್ ಅಂದ್ರೆ ಏನು? ಕಲ್ಲು. ದ ಸ್ಟೋನ್ ಈಸ್ ವೆರಿ ಸಾಫ್ಟ್ ಆರ್ ಹಾರ್ಡ್? ಸ್ಟೋನ್ ನೋಡಿದಿರ ನೀವೆಲ್ಲ, ಕಲ್ಲು ಸ್ಮೂತ್ ಆಗಿರುತ್ತೋ ಅಥವಾ ಗಟ್ಟಿಯಾಗಿರುತ್ತೋ? ಕಲ್ಲು
ಗಟ್ಟಿಯಾಗಿರುತ್ತೆ ಹೌದಾನೆ ಅದಕ್ಕೆ ಹಾರ್ಡಿಗೆ ಕಲರ್ ಹಾಕಬೇಕು ದ ಸ್ಟೋನ್ ಈಸ್ ವೆರಿ ಹಾರ್ಡ್ ಹಾರ್ಡ್ ಅಂದರೆ ಗಟ್ಟಿ ಹಾರ್ಡ್ ಅಂದರೆ ಏನು ಗಟ್ಟಿಯಾಗಿದೆ ಅಲ್ವಾ ನೆಕ್ಸ್ಟ್ ದ ಪ್ಲೇನ್ ಈಸ್ ದ ಪ್ಲೇನ್ ಈಸ್ ಫ್ಲೈಯಿಂಗ್ ಅಪ್ ಆರ್ ಡೌನ್ ದ ಪ್ಲೇನ್ ಈಸ್ ಫ್ಲೈಯಿಂಗ್ ಅಪ್ ಆರ್ ಡೌನ್ ಫ್ಲೈನ್ ಎಲ್ಲಿ ಮೇಲೆ ಹೋಗುತ್ತೋ ಅಥವಾ ಕೆಳಗೆ ಬರುತ್ತೋ ಮೇಲೆ ಫ್ಲೈ ಎಲ್ಲಿ ಹರಡುತ್ತೆ ಇಲ್ಲ ಅದು ಫ್ಲೈಯಿಂಗ್ ಅಪ್ ಅಪ್ ಅಂದರೆ ಮೇಲೆ ಫ್ಲೈಯಿಂಗ್ ಅಪ್ ಅಲ್ವಾ ದ ಪ್ಲೇನ್ ಈಸ್ ಫ್ಲೈಯಿಂಗ್ ಅಪ್ ಮೇಲೆ ಹಾರಾಡತ್ತೆ ದ ಕೌ ಈಸ್ ಅಂಡರ್ ದ ಟ್ರೀ ಆ ಟಾಪ್ ದ ಟ್ರೀ ಎಲ್ಲಿದೆ ಮೇಲ್ಗಡೆ ಮರದ ಮೇಲ್ಗಡೆ ಇದೆಯೋ ಮರದ ಕೆಳಗಡೆ ಇದೆಯೋ ಕೌ ಈಸ್ ಅಂಡರ್ ದ ಟ್ರೀ ಅಲ್ವಾ ಕೌ ಎಲ್ಲಿದೆ ಅಂಡರ್ ಅಂಡರ್ ಅಂದರೆ ಮರದ ಕೆಳಗೆ ಕೆಳಗಡೆ ಇದೆ ಈ ಥರ ಸರಿ ಉತ್ತರಕ್ಕೆ ನೀವೇನು ಮಾಡಬೇಕು ಕಲರ್ ಹಾಕಬೇಕು ಅಲ್ವಾ ಇನ್ನೊಂದು ಸತಿ ಓದೋಣಲ್ವಾ ದ ಟ್ರೀ ಈಸ್ ದ ಟ್ರೀ ಈಸ್ ಟಾಪ್ ದ ಐಸ್ ಕ್ರೀಮ್ ಈಸ್ ಹಾಟ್ ದ ಡಾಗ್ ಈಸ್ ಇನ್ಸೈಡ್ ದ ಬಾಕ್ಸ್ ದ ಫೆದರ್ ಈಸ್ ಸಾಫ್ಟ್ ದ ಡಾಗ್ ಈಸ್ ಔಟ್ಸೈಡ್ ದ ಗೇಟ್ ದ ಸ್ಟೋನ್ ಈಸ್ ವೆರಿ ಹಾರ್ಡ್ ದ ಪ್ಲೇನ್ ಈಸ್ ಫ್ಲೈಯಿಂಗ್ ಅಪ್ ದ ಕೌ ಈಸ್ ಅಂಡರ್ ದ ಟ್ರೀ ನೋಡಿ ಈಗ ನಿಮ್ಮದೆಲ್ಲ ಎಕ್ಸಾಮ್ಸ್ ಎಲ್ಲ ಹತ್ತಿರ ಬಂತಲ್ವಾ ಇದೇ ಥರ ಆ್ಯಕ್ಟಿವಿಟೀಸ್ಗಳನ್ನ ಹೆಚ್ಚಿಗೆ ಮಾಡೋಣ ನೀವು ಎಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಓಕೆ ಥ್ಯಾಂಕ್ ಯು